ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸುವ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಕರಿಗಡುಬು. ಕರಿಗಡುಬು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೆಯದಾಗಿ 1 ಕಪ್ 1 ಕಪ್ 1 ಬೇಳೆ, 1 ಕಪ್ ಬೆಲ್ಲ, 1 ಟೀಸ್ಪೂನ್ ಏಲಕ್ಕಿ ಪುಡಿ, 1 ಕಪ್ ಗೋಧಿ ಹಿಟ್ಟು, 1 ಟೀಸ್ಪೂನ್ ಉಪ್ಪು. ಕರೆಯಲು ಬೇಕಾಗುವಷ್ಟು ಎಣ್ಣೆಯನ್ನು ತೆಗೆದುಕೊಳ್ಳಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಬೇಳೆ ಕರಿಗಡುಬು ಮಾಡುವ ವಿಧಾನ: ಮೊದಲಿಗೆ 1 ಬೌಲ್ ಹಿಟ್ಟಿಗೆ 1 ಚಿಟಿಕೆ ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಪೂರಿ ಹಿಟ್ಟಿನ ಹದ ಬರುವವರೆಗೆ ನಾದಿ 20 ನಿಮಿಷ ಹಿಟ್ಟನ್ನು ನೆನೆಯಲು ಬಿಡಿ. ಕುಕ್ಕರ್ನಲ್ಲಿ 1 ಕಪ್ ಬೇಳೆಯನ್ನು ಬೇಯಿಸಿದ್ದಕ್ಕೆ 1 ಕಪ್ ಬೆಲ್ಲವನ್ನು ಹಾಕಿ ಬೆಲ್ಲ ಬೇಳೆಯಲ್ಲಿ ಕರಗುವವರೆಗೆ 5 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸಿ. ಬೆಲ್ಲ ಬೇಳೆಯಲ್ಲಿ ಕರಗಿದ ನಂತರ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಬೇಯಿಸಿರುವಂಥ ಬೇಳೆ ಮತ್ತು ಬೆಲ್ಲವನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಗಾಗುವವರೆಗೆ ರುಬ್ಬಿಕೊಳ್ಳಿ. ಈ ರೀತಿ ರುಬ್ಬಿ ಹೂರ್ಣವನ್ನು ರೆಡಿ ಮಾಡಿಕೊಳ್ಳಿ. ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಹಿಟ್ಟಿನಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಪುರಿ ಆಕಾರದಲ್ಲಿ ಲಟ್ಟಿಸಿಕೊಳ್ಳಿ. ಲಟ್ಟಿಸಿರುವಂಥ ಪುರಿ ಆಕಾರದ ಹಿಟ್ಟಿನಲ್ಲಿ ಹೂರ್ಣವನ್ನು ಇಟ್ಟು ಎರಡೂ ಬದಿ ಚೆನ್ನಾಗಿ ಪ್ರೆಸ್ ಮಾಡಿ ಈ ರೀತಿ ರೆಡಿ ಮಾಡಿಕೊಳ್ಳಿ. ಈಗ 1 ಪಾತ್ರೆಯಲ್ಲಿ ಕಡುಬು ಕರಿಯಲು ಬೇಕಾಗುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಒಂದೊಂದಾಗಿ ರೆಡಿ ಮಾಡಿಟ್ಟಿರುವಂಥ ಕಡುಬನ್ನು ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿಕೊಳ್ಳಿ. ಈ ರೀತಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಕರಿಗಡುಬು ಸವಿಯಲು ರೆಡಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಕರಿಗಡುಬು ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.